Aí, mama bandrum, mama bandrum, mama bandrum. ನೋಡಿ ನೋಡಿ ನನ್ನ ಮಾತು ಕೇಳಿ, ನಾವು ತಪ್ಪು ಮಾಡಿದ್ದು ನಿಜ, ಆದರೆ ನಿಮ್ಮ ದುಡ್ಡನ್ನು ನಿಮ್ಗೆ ವಾಪಸ್ ಕೊಟ್ಬಿಟ್ಟಿದ್ದೀವಲ್ಲ, ಮತ್ತೆ ಈ ಮನೆ ಕಡೆ ತಲೆ ಹಾಕಲ್ಲ, ನಮ್ಮನ್ನು ಬಿಟ್ಟುಬಿಡಿ. ಹೌದು, ಇದೊಂದು ಅವಕಾಶ ಕೊಡಿ, ಮತ್ತೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಸುಳ್ಳು ಹೇಳ್ತಿದ್ದಾನೆ, ನಂಬಿಡಿ. ಮಂತ್ರವಾದಿ ಅತ್ತೆಗೆ ಗೋರ್ಮೆ ಮಾಡಿದ್ದು ನನಗೆ ಖುಷಿ ಆಯ್ತು, ಆದರೆ ತಮ್ಮಂಗೆ ತಲೆ ಕರ್ಸಕ್ಕೆ ಹೋದ್ರಲ್ಲ, ನಿಮಗೆ ಪನಿಷ್ಮೆಂಟ್ ಆಗಲೇಬೇಕು. ಇನ್ಸ್ಪೆಕ್ಟರ್, ಇವನೊಬ್ಬ ಕಳ್ಳಸ್ವಾಮಿ, ಇವರಿಬ್ರು ಅವನ ಶಿಷ್ಯಂದ್ರು, ದಯವಿಟ್ಟು ಅರೆಸ್ಟ್ ಮಾಡಿ. ಬಾರ ಓ ಇವನಾ, ಮಾಮೂಲಿ ಹಳೆ ಗಿರಾಕಿ, ಏನೋ ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಜೈಲಿಂದ ಆಚೆ ಬಂದಿದ್ದೆ, ಈಗ ಸ್ವಾಮಿ ವೇಷ ಹಾಕೊಂಡು ಹಗಲು ದೊಡ್ಡಗೆ ಇಳಿದಿದ್ಯಾ ರಾಸ್ಕಲ್. ಅಯ್ಯೋ, ನನಗೇನು ಮಾಡಬೇಡಿ, ನನ್ನ ಜೀವನದಲ್ಲಿ ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ, ಪ್ಲೀಸ್ ಬಿಟ್ಬಿಡಿ. ಕಳಿ, ಆ ಅಮ್ಮನ ಜೊತೆ ಡೈರೆಕ್ಟ್ ಆಗಿ ಕಾಂಟ್ರಾಕ್ಟ್ ಇಟ್ಕೊಂಡಿದ್ದಲ್ಲ, ಅವ್ರನ್ನೇ ಬಂದು ಬಿಡ್ಸಕ್ಕೆ ಹೇಳು. ಈಡಿಯಟ್, ನಿನಗೆ ಲೂಟಿ ಮಾಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ನಾನೇ ಸಿಕ್ಕದ್ನ? ಸುಲಭವಾಗಿ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ಯಾ? ಮಾಡಿರೋ ಕೆಲಸಕ್ಕೆ ಜೈಲು ಒಳಗಡೆ ಕೊಳ್ತು ಸಾಯ್ಬೇಕು ಮಗನೇ ನೀನು. ಇನ್ಸ್ಪೆಕ್ಟರ್, ಇವ್ ಮಾತ್ರ ಹೊರಗಡೆ ಬರಬಾರ್ದು, ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿ ಹಣ್ಗಾಯಿ ನೀರ್ಗಾಯಿ ಮಾಡಿ. ನೋಡಿ, ಈಗಾಗಲೇ ನಾನು ನನ್ನ ತಪ್ಪು ಒಪ್ಕೊಂಡಿದ್ದೀನಿ, ಈ ಮನೆಯಲ್ಲಿದ್ದರೂ ಕಳ್ಳತನ ಮಾಡಿಲ್ಲ, ದರೋಡೆ ಮಾಡಿಲ್ಲ, ನೀವು ಕೊಟ್ಟಷ್ಟೇ ದುಡ್ಡು ತಗೊಂಡಿದ್ದೀನಿ, ಕೊನೆಯದಾಗಿ ಎಲ್ಲರನ್ನು ಕ್ಷಮೆ ಕೇಳ್ತಾ ಇದ್ದೀನಿ, ದಯಮಾಡಿ ಬಿಟ್ಟುಬಿಡಿ. ಇನ್ಸ್ಪೆಕ್ಟರ್, ನೋಡೋದಕ್ಕೂ ಅಸಹ್ಯ ಆಗ್ತಿದೆ, ಮೊದ್ಲು ಇವ್ನನ್ನ ಹೇಳ್ಕೊಂಡು ಹೋಗಿ. ಹೇ ನಡಿಯೋ, ಮಾಡೋದೆಲ್ಲ ಮಾಡಿ ಏನ್ ಪುರಾಣ ಓದ್ತಾ ಇದೆಯಾ? ಇಂಥವ್ರಿಂದನೆ ಸಾಮಾನ್ಯ ಜನರು ಕಾವಿ ತೊಟ್ಟಿರೋರ ಮೇಲೆ ಸಂಶಯ ಪಡೋ ಹಾಗಾಗಿದೆ, ನಮ್ಮ ಪರಂಪರೆಗೆ ಮರ್ಸಿ ಪಡೆಯೋ ಕೆಲಸ ಮಾಡಿದ್ದಾನೆ. ನೀನೀಗ ಮೋಸ ಮಾಡಿರೋದು ನಮಗೆ ಮಾತ್ರ ಅಲ್ಲ, ಇಡೀ ಸನ್ಯಾಸ ಸಂಸ್ಕೃತಿಗೆ ಕಳಂಕ ತಂದಿದ್ಯಾ. ಥ್ಯಾಂಕ್ ಯು ಮಿಸ್ಟರ್ ರಾಜೀವ್, ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ, ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸರ್. ಸಾರ್ ಸಾರ್ ಬಿಟ್ಬಿಡಿ ಸಾರ್ ಸಾರ್ ಸಾರ್. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಡೋಂಗಿ ಸ್ವಾಮಿನ ಇರಬಹುದು, ನನಗೆ ಭೂತ ಓಡಿಸೋಕೆ ಬರ್ತಾ ಇರಬಹುದು, ಆದರೆ ಈ ಮನೆಯಲ್ಲಿ ಭೂತ ಇರೋದಂತೂ ನಿಜ. ಅಕ್ಕ, ಯಶೋದನ ನಿತ್ಯ ಕರ್ಕೊಂಡೋದ್ಲು, ಅವಳೇನೋ ಆಸ್ಪತ್ರೆಯಿಂದ ಬಂದಿದ್ದಾಳೆ, ಅದಕ್ಕೆ ಕರ್ಕೊಂಡೋದ್ಲು. ನೀನ್ಯಾಕೆ ನನ್ನನ್ನು ಕರ್ಕೊಂಡ್ಬರ್ತಿದ್ಯಾ? ಕೈ ಬಿಡು. ಆ ನಿತ್ಯನ ಬಗ್ಗೆ ನೀನ್ ಎಚ್ಚರಿಕೆಯಿಂದ ಇರುವಂತೆ ಹೇಳೋಕೆ ಇಲ್ಲಿ ಕರ್ಕೊಂಡ್ ಬಂದಿರೋದು. ಏನ್ ನಿನ್ ಮಾತಿನ ಅರ್ಥ, ಅವಳೇನ್ ಮಾಡಿದ್ಲೋ? ನಾನು ಸ್ಟೇಷನ್ ಇಂದ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ಚಿಕ್ಕಮ್ಮ, ನಿತ್ಯ ಮೊದ್ಲಿನ ಹಾಗಿಲ್ಲ, ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಅವಳು ವರ್ತನೆ, ಹಾವ ಭಾವ ಎಲ್ಲ ಬದಲಾಗಿದೆ. ನನಗೆ ಅರ್ಥ ಆಗ್ಲಿಲ್ಲ. ನೋಡಿ, ಯಾರ್ಯಾರಿಗೆ ಯಾವ್ಯಾವ ಭಾಷೆನಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೋ ಅದೇ ಭಾಷೆನಲ್ಲಿ ಹೇಳಬೇಕು. ಅಂದರೆ ನೀನು ಸೊಸೆ ನಿತ್ಯ ಇದ್ದಾಳಲ್ಲ, ಅವಳು ಏನೋ ಪಿತ್ತೂರಿ ಮಾಡ್ತಿದ್ದಾಳೆ ಅಂತ ರಾಗಿಣಿ ಹೇಳ್ತಿದ್ದಾಳೆ. ಯಾಕೆ ಚಿಕ್ಕಮ್ಮ, ನಮ್ಮೊಂದೊಂದು ಹೆಜ್ಜೆನೂ ಅಳ್ದು ಸುರಿದು ನೋಡ್ತೀರಿ, ನಿಮ್ಮ ಸೊಸೆ ಬದಲಾಗಿದ್ದಾಳೆ ಅಂತ ನಿಮ್ಗನಿಸ್ಲಿಲ್ವಾ? ಹೌದು, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಿತ್ಯ ಒಬ್ಬೊಬ್ಳೆ ಏನೇನೋ ಗುಸುಗುಸು ಅಂತ ಮಾತಾಡ್ತಾ ಇರ್ತಾಳೆ, ನೇರವಾಗಿ ಯಾರ ಜೊತೆನೂ ಮಾತಾಡದೇ ಇಲ್ಲ, ಅವಳಲ್ಲಿ ಏನೋ ಅಳುಕಿದೆ, ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಅಬ್ಬ, ಈಗಲಾದರೂ ನಿನಗೆ ಅರ್ಥ ಆಗ್ತಾ ಇದೆಯಲ್ಲ, ನಿನ್ನ ಸೊಸೆ ವರ್ತನೆಗೆ ಕಾರಣ ಆ ಭೂತ. ಭೂತನ? ಹಾ, ಭೂತನೇ.
ಅದಿ ಮನೆಯಲ್ಲಿ ಒಬ್ಬೊಬ್ಬರನ್ನೇ ವಶೀಕರಣ ಮಾಡ್ಕೋತಿದೆ. ಯಶೋಧ ಆಯ್ತು, ಅವಳಿಲ್ದೆ ಇದ್ದಾಗ ನಿತ್ಯನ್ ಮೇಲೆ ಕಣ್ಣು ಹಾಕಿದೆ. ಈಗ ನಿಮ್ ಸೊಸೆನ ತನ್ನ ಕಡೆ ಎಳ್ಕೋತಿದೆ. ಅಯ್ಯಯ್ಯೋ, ನನಗಿದನ್ನ ನಂಬೋಕೆ ಆಗ್ತಿಲ್ಲ. ನಂಬಲೇಬೇಕು. ಭಾಮಿನಿ, ನಿನಗೆ ನೆನಪಿದೆಯಾ ಆ ಕಳಸ್ವಾಮಿ ವಿಗ್ ತಂದು ಎಲ್ಲರಿಗೂ ತೋರಿಸಿದ್ದು ನಿನ್ ಸೊಸೆ ನಿತ್ಯ? ಆ ವಿಗ್ ಅವಳ ಕೈಗೆ ಹೇಗೆ ಬಂತು? ಗಂಡಸ್ರಿರೋ ರೂಮ್ಗೆ ಒಬ್ಳೆ ಹೋಗಿ ಆ ವಿಗ್ ಎತ್ಕೊಂಡು ಬರೋಕ್ಕಾಗತ್ತಾ? ಭೂತನೇ ಅವಳನ್ನ ಮುಂದಿಟ್ಕೊಂಡು ಈ ನಾಟಕ ಆಡಿದೆ, ನಮ್ಮನ್ನೆಲ್ಲ ಮೂರ್ಖರನ್ನಾಗಿ ಮಾಡಿದೆ. ಇದೆಲ್ಲ ನನಗೆ ಗೊತ್ತೇ ಆಗಲಿಲ್ಲ. ಅಕ್ಕ, ಈಗೇನು ಮಾಡೋದು? ಹ್ಞೂ, ಈಗಲಾದರೂ ನೀನು ಎಚ್ಚೆತ್ಕೊಳ್ಳಿ ಅಂತಾನೆ ಇದನ್ನೆಲ್ಲ ನಿನಗೆ ಹೇಳಿದ್ದು. ನಿತ್ಯನ ಅದ್ಭುತದಲ್ಲಿ ಇಟ್ಕೊಳ್ಳೆ, ಯಾವುದೇ ಕಾರಣಕ್ಕೂ ಯಶೋಧನ ಜೊತೆ ಸೇರೋದಕ್ಕೆ ಬಿಡಬೇಡ. ಹಾಗೇನಾದರೂ ಆದರೆ ನಿನ್ನ ಸೊಸೆ ನಿನ್ನ ಕೈ ತಪ್ಪೋಗೋದಂತೂ ಗ್ಯಾರಂಟಿ. ಇಲ್ಲಕ್ಕ, ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅವಳಿಗೆ ಹೇಗೆ ಮೂಗ್ದಾರ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ವಿಷಯ ನನಗೆ ಹೇಳಿ ತುಂಬ ಒಳ್ಳೇದು ಮಾಡಿದೆ ನೀನು. ನಾನು ನಿನ್ನ ಬರ್ತೀನಕ್ಕ. ಸಿಲಿಂಡರು ಸಿಡಿಯುತ್ತೆ. ಅಂಜಲಿ ಪುಟ, ಆ ಸ್ವಾಮಿಯಿಂದ ನಿನಗೇನೂ ತೊಂದರೆ ಆಗಿಲ್ಲಲ್ಲ? ಒಂದು ವೇಳೆ ನಿನಗೇನಾದರೂ ಹಾಕಿದಿದ್ರೆ ನಾನೇನಾಗ್ತಿದ್ದೋ ನನಗೆ ಗೊತ್ತಿಲ್ಲ. ಬಹುಶಃ ನಾನು ಹಾಸ್ಪಿಟ್ಲಿಂದ ವಾಪಸ್ ಬರ್ತಿರ್ಲಿಲ್ಲ ಅನ್ಸತ್ತೆ. ಅಕ್ಕ ಬಿಡ್ತು ಅನ್ನಿ, ಯಾಕಂತ ಮಾತಾಡ್ತಿದ್ದೀರಾ? ನಿತ್ಯ, ನಾನು ಇಲ್ಲದೆ ಇದ್ದಾಗ ಮಕ್ಕಳನ್ನ ನೀನು ಜೋಪಾನವಾಗಿ ನೋಡ್ಕೊಂಡಿದ್ಯಾ, ನಾನು ನಿನ್ಗೆ ಹೇಗೆ ಕೃತಜ್ಞತೆ ಹೇಳಿ? ನಿನ್ನ ಋಣನ ಹೇಗೆ ತೀರಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ನಿತ್ಯ. ಅಕ್ಕ ಯಾಕಷ್ಟು ದೊಡ್ಡ ಮಾತು? ಅಂಥ ಉಪಕಾರ ನಾನೇನೂ ಮಾಡಿಲ್ಲ. ನನ್ನ ಮಕ್ಕಳೇ ಆಗಿದ್ರೆ ನಾನು ನೋಡ್ಕೋತಾ ಇರಲಿಲ್ವಾ? ಏನೋ ದೇವ್ರ ದಯೆ, ಅಂಜಲಿ ಪುಟ್ಟಿ ನನಗೆ ಕಾಣೋ ಹಾಗೆ ಮಾಡ್ದ. ಇಲ್ಲ ಅಂದಿದ್ರೆ ಈ ಮಗುನ ಹೇಗೆ ನೋಡ್ಕೊಳಕ್ಕಾಗ್ತಿತ್ತು? ಅಂಜಲಿ ಎಲ್ಲರ ಕಣ್ಣಿಗೂ ಕಾಣೋದಿಲ್ಲ, ಅಂಥದ್ರಲ್ಲಿ ನಿನ್ನ ಕಣ್ಣಿಗೆ ಕಾಣ್ತಿದ್ದಾಳೆ ಅಂದರೆ ನಿಜವಾಗ್ಲೂ ನಿನ್ನಲ್ಲಿ ಪ್ರೀತಿ, ಕರುಣೆ, ಮಾನವೀಯತೆ ಇದೆ ಅನ್ನೋದು ಸಾಬೀತಾಯ್ತು ನಿತ್ಯ. ನಿನಗಿನ್ಯಾವ ದೇವರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಅಕ್ಕ, ನಮ್ಮ ನಿಮ್ಮ ಸಮಾಧಾನಕ್ಕೆ ನಾವು ಮಕ್ಕಳನ್ನ ನೋಡ್ಕೊಂಡ್ವಿ ಅಂತ ಹೇಳೋದಷ್ಟೇ, ಆದರೆ ವಾಸ್ತವದಲ್ಲಿ ಅಂಜಲಿನೇ ನಮ್ಮನ್ನ ನೋಡ್ಕೊಂಡ್ಳು. ಆ ಸ್ವಾಮಿ ಡೋಂಗಿ ಸ್ವಾಮಿ ಅಂತ ಇವಳೇನಾದರೂ ಪತ್ತೆ ಮಾಡದೆ ಹೋಗಿದ್ದಿದ್ರೆ ಏನೇ ಅನಾಹುತ ಆಗ್ತಿತ್ತೋ ಏನೋ. ಹೌದು ಯಶೋಧ, ಬಂಗಾರಿ ನಮ್ಮನೆಗೆ ದೊಡ್ಡ ಉಪಕಾರನೇ ಮಾಡಿದ್ದಾಳೆ. ನನ್ನ ಮರಿ ಮೊಮ್ಮಗ ಇವತ್ತು ಚೆನ್ನಾಗಿದ್ದಾನೆ ಅಂದರೆ ಅದಕ್ಕೆ ಅಂಜಲಿನೇ ಕಾರಣ. ಅಜ್ಜಿ ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಯಶೋಧ, ಆ ಕಳ್ಳಸ್ವಾಮಿ ಯಾವುದೋ ಬೀಜ ಅರೆದು ಹಾಲಲ್ಲಿ ಸೇರಿಸಿ ಅದನ್ನು ಕಿಶೋರನಿಗೆ ಕುಡಿಸಿ ಅವನ ತಲೆ ಕೆಡ್ಸೋಕೆ ನೋಡಿದ್ದಂತೆ. ನಮ್ಮ ಬಂಗಾರಿ ಅದನ್ನು ತಪ್ಪಿಸಿ ದೊಡ್ಡ ಗಡ್ಡಾ ತಳ್ಳಿಂದ ಅವನನ್ನು ಪಾರ್ ಮಾಡಿದ್ದಾಳೆ. ಹೌದಮ್ಮ, ಆ ಸ್ವಾಮಿಯ ಶಿಷ್ಯಂದ್ರುಗಳು ತಮ್ಮಂಗೆ ತಲೆ ಕೆಡ್ಸೋಕ್ಕೆ ನೋಡಿದ್ರು, ನಾನು ಮ್ಯಾಜಿಕ್ ಮಾಡಿ ಅವ್ರ ತಲೆ ಕಚ್ಚಿಬಿಟ್ಟೆ. ಈ ಮನೇಲಿ ಭೂತ ಇದೆ ಅದನ್ನು ಓಡಿಸ್ತೀನಿ ಅನ್ನೋ ನೆಪ ಮಾಡಿಕೊಂಡು ನನ್ನ ಮರಿ ಮೊಮ್ಮಗ ಕಿಶೋರನ ತಲೆ ಕೆಡ್ಸೋಕ್ಕೆ ತಾನೇ ನೀನು ಆ ಢೋಂಗಿ ಸ್ವಾಮಿನ ಕರೆಸಿದ್ದು. ಇಲ್ಲಿರೋ ಭೂತ ಚಿತ್ರ ಹಿಂಸೆ ಸಹಿಸ್ಕೊಂಡು ಇಲ್ಲಿರೋದಕ್ಕೆ ನಮ್ಗೇನು ತಲೆ ಕೆಟ್ಟಿಲ್ಲ. ಈ ಮನೇಲಿ ಏನು ನಡೀತಿದೆ ಯಶೋಧ? ಏನಿದೆಲ್ಲ, ರಾಗಿಣಿ ಹೇಳ್ತಾ ಇರೋದು ನಿಜನಾ? ಇಲ್ಲ ರೀ, ಈ ಮನೇಲಿ ಯಾವ ಭೂತನೂ ಇಲ್ಲ.